Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಂದು ನಿಮಿಷ. ಹಲೋ, ಹಾಂ ಸರ್, ಅಡ್ವೊಕೇಟ್ ವಾಸುದೇವ್ ಅವರ? ಹಾಂ ಸರ್, ನನ್ನ ಹೆಸರು ಸಾರ್ಥಕ್ ಅಂತ. ನಮ್ಮ ಚಿಕ್ಕಪ್ಪ ಶ್ರೀಗಂಧ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ, ನೀವೇನಾದರೂ ಕೇಸ್ ತಗೊಳ್ಬೋದಾ ಅಂತ. ಸರ್ ಅಯ್ಯೋ, ಹಾಗಲ್ಲ, ಯಾರೋ ಬೇಕು ಅಂತ ಅವ್ರನ್ನ ಈ ಕೇಸಲ್ಲಿ ಫಿಟ್ ಮಾಡಿದ್ದಾರೆ ಅಷ್ಟೇ, ಅವ್ರು ಆ ಥರದವ್ರಲ್ಲ. ಸರ್ ಹಾಗಲ್ಲ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಹಲೋ ಸರ್, ಹಲೋ ಹಲೋ ಇಲ್ಲ ಪ್ರಜ್ವಲ್, ಯಾರು ಈ ಕೇಸ್ ತಗೊಳ್ತಿಲ್ಲ. ಶ್ರೀಗಂಧ ಅಂತ ಹೇಳ್ತಿದ್ದಾಗೆ ನಾನ್ ಬೇಲೆಬಲ್ ಕೇಸು, ಈ ಕೇಸ್ ತಗೊಂಡ್ರೆ ಏನು ಯೂಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹೇಳ್ದಾಗೆ ಈ ಕೇಸ್ ಮೇಲೆ ಯಾರಿಗೂ ಹೋಪ್ ಇಲ್ಲ ಅನ್ಸುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಪ್ರಜ್ವಲ್. ಯಾಕೆ ಸಾರ್ಥಕ್, ಏನಾಯ್ತು? ವೇದಾಂತ್, ಚಿಕ್ಕಪ್ಪನ ಬೇಲ್ಗೋಸ್ಕರ ನಾನು ಪ್ರಜ್ವಲ್ ತುಂಬ ಜನ ಲಾಯರ್ ಕಾಂಟ್ಯಾಕ್ಟ್ ಮಾಡಿದ್ವಿ, ಬಟ್ ಯಾರು ಈ ಕೇಸ್ ತಗೊಳ್ಳೋ ಧೈರ್ಯ ಮಾಡ್ತಿಲ್ಲ. ಶ್ರೀಗಂಧ ಸ್ಮಗ್ಲಿಂಗ್ ಕೇಸ್ ಅಂತ ಹೇಳ್ತಿದ್ದಾಗೆ ಫೋನ್ ಕಟ್ ಮಾಡ್ತಿದ್ದಾರೆ. ಹೇಗಿದ್ದಾಳೆ? ಅವಳು ಆರಾಮಾಗಿದ್ದಾಳೆ ತಾನೆ? ನಾವೆಲ್ಲರೂ ಬೇಜಾರು ಮಾಡ್ಕೊಂಬಿಡ್ತೀವಿ ಅಂತ ಚೆನ್ನಾಗಿರೋ ಥರ ನಾಟಕ ಮಾಡ್ತಿದ್ದಾಳೆ ಅಮ್ಮ. ಆದರೆ ಮನಸ್ಸಲ್ಲೇ ಅಪ್ಪಂಗೆ ಏನಾಗ್ಬಿಡುತ್ತೋ ಅಂತ ಆತಂಕ ಕಾಡ್ತಾನೆ ಇದೆ. ಈ ಥರ ಸಿಚುವೇಶನಲ್ಲಿ ಆತಂಕ ಆಗೋದು ಸಹಜ, ಅಮ್ಮಂಗೂ ಅದೇ ಆಗಿರುತ್ತೆ ಅಕ್ಕ. ಪಾಪ, ಅವರಿಗಂತೂ ಕಷ್ಟಗಳೇ ಕಮ್ಮಿ ಆಗಲಿಲ್ಲ, ಯಾವಾಗಲೂ ಕಣ್ಣೀರಲ್ಲೇ ಕೈ ತೊಳೆಯೋ ಥರ ಆಗೋಯ್ತು. ಹೌದಮ್ಮ, ಎಲ್ಲರೂ ಜೀವನದಲ್ಲೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅದು ನಿರಂತರವಾಗಿ ಹರಿಯೋ ನದಿ ಇದ್ದಾಗೆ ಅದಕ್ಕೆ ತಡೆಗೋಡೆ ಇಲ್ಲ ಅಂತಾರೆ. ಆದರೆ ಅಪ್ಪ ಅಮ್ಮನ ಬದುಕಲ್ಲಿ ಆ ನದಿ ಹರಿತಾನೇ ಇಲ್ಲ, ಹರಿಯೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ನೀವಿಬ್ರು ಊಟ ಮಾಡೋ ಲಕ್ಷಣನೂ ಕಾಣ್ತಾ ಇಲ್ಲ, ಬನ್ನಿ ಊಟ ಮಾಡಿ. ಬೇಡ ಅಮ್ಮ, ನನಗೆ ಹೊಟ್ಟೆ ಹಸಿತಿಲ್ಲ. ಅಮ್ಮ, ಅಪ್ಪ ಸುಳ್ಳಾರಪ್ಪನ ಮೇಲೆ ಅರೆಸ್ಟ್ ಆಗಿರುವಾಗ ಹೇಗಮ್ಮ ಊಟ ಸೇರತ್ತೆ? ಅವರ ಪರಿಸ್ಥಿತಿಯಲ್ಲಿರುವಾಗ ಊಟ ಮಾಡೋದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತಮ್ಮ? ಯಾರೋ ಆರೋಪ ಮಾಡಿದ್ದಾರೆ ಅಂದ ತಕ್ಷಣ ನಿಮ್ಮ ತಂದೆ ಆ ಥರ ಕೆಲಸ ಮಾಡಿದ್ದಾರೆ ಅಂತ ಅಲ್ಲ. ಯಾರೋ ಆರೋಪ ಮಾಡಿದ್ದಾರೆ ಅನ್ನೋ ವಿಷಯನ ಬಿಟ್ಟು ಹಾಕಿ, ನಿಮ್ಮ ತಂದೆ ನಿರಪರಾಧಿ ಅನ್ನೋ ವಿಷಯನ ಇವಿಬ್ರು ನಂಬ್ತೀರಾ ಅಲ್ವಾ? ಖಂಡಿತವಾಗ್ಲೂ ನಂಬ್ತೀವಿ. ನಮ್ಮಪ್ಪ ಯಾವ ತಪ್ಪು ಮಾಡಿಲ್ಲ. ಅವ್ರು ನಿರಪರಾಧಿ ಅಂತ ಗೊತ್ತಾದ್ಮೇಲೆ ಮನೆಗೆ ಬರ್ತಾರೆ ಅಲ್ವಾ? ಅಮ್ಮ ಬರ್ತಾರೆ. ಅವ್ರು ಬಂದಾಗ ನೀವಿಬ್ರು ಊಟ ತಿಂಡಿ ಬಿಟ್ಟು ಕೂತಿದ್ದೀರಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ನೋವಾಗಲ್ವಾ? ಅದರಲ್ಲೂ ಆರ್ತಿ ನೀವು, ನೀವು ಗರ್ಭಿಣಿ, ಇಂಥ ಪರಿಸ್ಥಿತಿಲಿ ನೀವು ಊಟನೇ ಮಾಡಿಲ್ಲ ಅಂತ ನಿಮ್ಮ ತಂದೆಗೆ ಗೊತ್ತಾದರೆ ಅವ್ರು ಎಷ್ಟು ನೊಂದ್ಕೋತಾರೆ ಗೊತ್ತಾ? ನನ್ನಿಂದಾಗಿ ನನ್ನ ಮಗಳ ಆರೋಗ್ಯಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಅವ್ರಿಗೆ ನೋವಾಗಲ್ವಾ? ಒಳಗೆ ಅವ್ರು ಕೊರಗಲ್ವಾ? ವೇದಾಂತ್ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ತಂದೆ ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ತಾರೆ. ತಂದೆ ತಾಯಿ ತಮ್ಮ ಮೇಲೆ ಯಾವ ಆರೋಪ ಬಂದರೂ ಸಹಿಸ್ಕೋತಾರೆ, ಆದರೆ ತಮ್ಮಿಂದಾಗಿ ತಮ್ಮ ಮಕ್ಕಳು ನೋವು ಅನುಭವಿಸ್ತಾ ಇದ್ದಾರೆ ಅನ್ನೋ ವಿಷಯ ಮಾತ್ರ ಯಾವ ತಂದೆ ತಾಯಿಯೂ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ.
ಅಮೂಲ್ಯ ಅವರೇ ನಿಮ್ಮ ತಂದೆ ಹೊರಗೆ ಬಂದಾಗ ಸಂತೋಷ ಪಡಬೇಕು ಅವರು ಒಳಗಿದ್ದಾಗ ನೀವು ದುಃಖ ಪಟ್ರಿ ಅಂತ ಅವರಿಗೆ ಗೊತ್ತಾದ್ರೆ ಅವರು ತುಂಬಾ ನೊಂದ್ಕೋತಾರೆ ಹಾಗೆ ಅವರನ್ನ ನಿರ್ಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ನಿಮಗೆ ಧೈರ್ಯ ಬೇಕು ಶಕ್ತಿ ಬೇಕು ಶಕ್ತಿ ಊಟ ತಿಂದಿ ಬಿಟ್ರೆ ಬರಲ್ಲ ಅಲ್ವಾ ಅದಕ್ಕೆ ಊಟ ಮಾಡಬೇಕು ಅಲ್ವಾ ಬನ್ನಿ ಊಟ ಮಾಡೋರಂತೆ ಬನ್ನಿ ನೀವು ನಾನೇ ನಿಮ್ಮಿಬ್ಬರಿಗೂ ಊಟ ಮಾಡಿಸ್ತೀನಿ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.